ಆಮೇಲೆ ನಮ್ ಬೆಂಗಳೂರು ಹತ್ರದಲ್ಲಿ ಇರ್ತಕ್ಕಂತ ರೈತರ್ಗ, ಆಮೇಲೆ ಹಬ್ಬ ನೋಡ್ಬೇಕಂತಿರೋರ್ಗ, ದಯವಿಟ್ಟು ಯಾರೇ ಇರ್ಬೋದು ಪಿಪಿ ಓರಿ ನಾವು ಕುಚ್ಚಕಟ್ಟ ಓರಿ ಹಬ್ಬ ನೋಡ್ಬೇಕಂತಿದ್ರೆ ನಮ್ಗೆ ಬಹಳ ಅಂದ್ರೆ ಬಹಳ ಹತ್ರ ಸರ್ಜಾಪುರದಿಂದ ನಮ್ಗೆ ಅಮ್ಮಮ್ಮ ಅಂದ್ರೆ ಇಲ್ಲಿಗೆ ಒಂದ್ 8 ಕಿಲೋಮೀಟರ್ ಆಗ್ಬೋದು, 8-10 ಕಿಲೋಮೀಟರ್ ಅಷ್ಟೇನೆ. ಹೊಸೂರಿಂದ ಬಂದ್ರೆ ಹೊಸೂರಿಂದ ಒಂದ್ 5 ಕಿಲೋಮೀಟರ್. ದಯವಿಟ್ಟು ಸುತ್ತಪಕ್ಕ ಯಾರೇ ಇರ್ಬೋದು. ಆಮೇಲೆ ಇಲ್ಲೊಂದು ನಾನು ಏನ್ ಕೇಳ್ಪಟ್ಟೆ ಅಂದ್ರೆ, ಇಲ್ಲಿ 20 ಊರವ್ರು ಅಣ್ಣವ್ರ ಮಾತು ಏನು ಮೀರ್ದಿರ, ಅವ್ರು ಹೆಂಗ್ ಹೇಳಿದ್ರೆ ಹಂಗೆ ಕೇಳ್ತಾವ್ರೆ. ನಾನ್ ಕಂಡಂಗ್ ನೋಡ್ದಂಗ 10 ವರ್ಷದಿಂದ ಈ ದೇವಸ್ಥಾನ ಒಂಥರ ಹೆಂಗಿತ್ತು ಅಂತಂದ್ರೆ, ಇಲ್ಲಿ ಯಾರು ಹೇಳೋರು ಕೇಳೋರು ಏನು ಇರಲಿಲ್ಲ, ಆ ಸ್ಥಿತಿನಲ್ಲಿತ್ತು. ಇವತ್ತು ಇವಕ್ರೆಲ್ಲ ಸೇರಿದಿರ, ನಿಮ್ಗೆಲ್ಲ ನಂದು ಒಂದೇ ಕಿವಿ ಮಾತಪ್ಪ, ಲೋಕಲ್ಲು ತಮಿಳ್ನಾಡಿದ್ದು ಇದು ಮಾತ್ರ ಬಿಟ್ಬಿಡ್ರಿ ದಯವಿಟ್ಟು. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ನೀವು ಕರ್ನಾಟಕಕ್ಕೆ ಬಂದ್ರೆ ನಿಮ್ಗೆ ಅಷ್ಟೇ ಗೌರವ ಐತೆ, ಹೌದಾ? ಇವತ್ ನಾವ್ ಇಲ್ಲಿ ಬಂದಿದ್ದೀರಿ ಅಂತಂದ್ರೆ ನೀವು ನಮ್ಗೆ ಅಷ್ಟೇ ಗೌರವ ಕೊಡ್ತೀರಾ, ನಮ್ಗೆ ಗೊತ್ತೋ ಏನಂದ್ರೆ. ಅವತ್ತು ಸ್ವಲ್ಪ ವ್ಯತ್ಯಾಸ ನಡೀತದೆ, ಹೆಂಗೆ ಅಂದ್ರೆ 100 ಜನ ಒಳ್ಳೇದ್ರೇ ಸಾಕು ಹುಳ ಅಲ್ವಾ, ಆ ಹುಳನ ಏನ್ ಮಾಡ್ಬೇಕಂದ್ರೆ ಕಾಲಾಗ ತುಲ್ಬಿಟ್ಟು ಸೇರಿ ತೆಲ್ತಾ ಇರ್ಬೇಕು, ಅದ್ರಕ್ ಮರ್ಯಾದೆ ಕೊಡ್ಕೂಡ್ದು. ನಾನ್ ಕಲ್ತಿರೋದು ನಾನ್ ನಿಮ್ಗೆ ಹೇಳ್ತಾ ಇರೋದು, ಯಾಕಂದ್ರೆ ನನ್ನ ಅನುಭವ. ಒಂದ್ ಕಾರ್ಯ ಮಾಡೋದು ಬಹಳ ಕಷ್ಟ ಐತೆ, ಇಲ್ಲಿ ಲಕ್ಷಾಂತರ ಜನ ಪಕ್ಕ ಸೇರ್ತಾರೆ, 2 ಮಾತಿಲ್ಲ. ಅವತ್ತು 1 ಲಕ್ಷ ಜನಕ್ಕೆ ಊಟ ಇಕ್ಕೊಂಡವ್ರೆ, 31ನೇ ತಾರೀಕು 1 ಲಕ್ಷ ಜನಕ್ಕೆ ಊಟ. ಇಲ್ಲಿ ಯಾರೇ ಬರ್ಬೋದು, ಅನ್ನದಾಸೋಹ ಇಟ್ಟಿರೋದಿರ್ಬೋದು. ಏನ್ ಹೇಳ್ತೀನಿ ಅಂತಂದ್ರೆ, ಒಂದ್ ಹಬ್ಬ ಅಂತಂದ್ರೆ ಹಳ್ಳಿ ಜನಕ್ಕ ಗೊತ್ತಿರೋದು ಒಂದೇನೆ, ದನನ ಇಟ್ಕೊಂಡು ಹಬ್ಬ ಮಾಡೋದು ಅಂತ. ಇವತ್ತಿಲ್ಲ ಓರಿ ಬಂದೈತೆ, ಕೆಲವ್ರ ಹಳ್ಳಿ ಅನ್ಬಿಟ್ಟು ಕೆಲವ್ರ ಹಳ್ಳಿದು ಓರಿ ಬಂದೈತೆ ನೋಡ್ರಿ. ಓಲಿ ಮಾಲೀಕರು ಇಲ್ಲವ್ರೆ, ಎಲ್ಲ ಸ್ನೇಹಿತರು, ಎಲ್ರದ್ದು ಓರಿ ಇದು ಆಯ್ತಾ, ಸಪ್ಲಮ್ಮ ಅಂತ ಇದಕ್ ನಾಮಕರಣ ಮಾಡವ್ರೆ. ದಯವಿಟ್ಟು ಪಿಪಿ ಓರಿ ಇರ್ಬೋದು, ಕುಚ್ಚು ಓರಿ ಇರ್ಬೋದು, ಅದನ್ನ ನೋಡ್ತಕ್ಕಂತ ಸ್ನೇಹಿತರು ಯಾರೇ ದಯವಿಟ್ಟು ಬಂದ್ರೆ ವ್ಯವಸ್ಥಿತವಾಗಿ ಮಾಡ್ತಾವ್ರೆ. ಮೇನ್ ಏನಂದ್ರೆ, ಅದು ಒಳಗಡೆ ಹೋಗ್ಬೇಕಂದ್ರೆ ನೀವ್ ಹಿಡಿತಕ್ಕಂತವ್ರು ಮಾತ್ರ ಹೋಗ್ರಿ, ಸುಮ್ನೆ ನಾನು ಹೋತೀನಿ ಅಂತ ಅಂದವಾಗ ಹೆಚ್ಚು ಕಮ್ಮಿ ಆಗೋದು ಗ್ಯಾರಂಟಿ. ಇವಾಗ ರೈಲ್ ಹೋಗ್ತಾ ಇರ್ತೈತೆ, ಮುಂದೆ ಹೋಗಿ ನಿಂತ್ಕೊಂಡ್ರೆ ಏನಾಗ್ತದೆ ಅಲ್ವಾ, ಅಷ್ಟೇ ಇದು ಅಷ್ಟೇನೇನೆ. ಆಮೇಲೆ ಅದ್ದಿಂದ ಈಚೆಕ್ ಹೋದ್ಮೇಲೆ ದಯವಿಟ್ಟು ರೈತರಿಗೂ ಹೇಳ್ರಿ, ದನ ಸಾಕಿರ್ತಕ್ಕಂಥ ಕಂಟ್ರೋಲ್ ನೀವು ತಗೊಳ್ರಿ ಓರಿನ ಅಂತ, ಯಾಕಂದ್ರೆ ಅಲ್ಲೇ ಹೆಚ್ಚು ಕಮ್ಮಿ ಆಗೋದು ಜಾಸ್ತಿ. 27ನೇ ತಾರೀಕು ಎತ್ತುಗಳ ಮೆರವಣಿಗೆ, 31ನೇ ತಾರೀಕು ದೊಡ್ಡ ಹಬ್ಬ ಸಂಕ್ರಾಂತಿ ಹಬ್ಬ, ಭಾರಿ ವಿಜೃಂಭಣೆಯಿಂದ ನಡೀತೈತೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪಾಲ್ಗೊಂಡು, ಇಲ್ಲಿ ಯಾವುದೇ ಸ್ಟೇಟ್ದು ಹೆಸರು ಇರ್ಬೋದು ಇಲ್ಲ ಯಾವುದೇ ರಾಜ್ಯದ ಒಂದು ಇದು ಎತ್ಕೊಂಡು ಮಾತಾಡೋದು ಅವಶ್ಯಕತೆ ಇಲ್ಲ, ನಾವೆಲ್ಲ ರೈತರೇ ಹೌದಾ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲಿ, ಎಲ್ಲ ನಾವು ಅಣ್ತಾ ಬಂದ್ರು. ಇವತ್ತು ಬಿಟಿ ಸಪ್ಲಮನ್ ಪರ್ಸೈಕ ನಾವೆಲ್ಲರೂ ಬಂದು ಇಲ್ಲಿ ಯಶಸ್ವಿಯಾಗಿ ನಡೆಸೋಣ. ಜೈ ಹಳ್ಳಿಕಾರ್.